ಬಸವಾ, ಎಷ್ಟು ದಿವಸ ಅಂತ ನೀನು ಒಬ್ಬನೇ ಹೀಗೆ ಕೊರಗ್ತಾ ಇರ್ತೀಯಪ್ಪ? ನನ್ನ ಮಾತು ಕೇಳಿ ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೊಳ್ಳೋ. ನನ್ನ ಗಂಗಾನೇ ಹೋದ್ಮೇಲೆ ನನಗಿನ್ನೆಂತ ಮದುವೆ ಪುಟ್ಟವ್ವ? ನೀನೇನೋ ಇದ್ದು ಬಿಡ್ತೀಯಪ್ಪ, ಆದ್ರೆ ಆ ಮಗುಗತಿ ಏನು? ಈ ಮಗುನ ನಾನೇ ಸಾಕ್ತೀನಿ ಶಾಸ್ತ್ರಿಗಳೇ, ನಾನೇ ಸಾಕ್ತೀನಿ. ನೀನೆಷ್ಟೇ ಪ್ರೀತಿ ತೋರಿಸಿದ್ರು ತಾಯಿ ಇದ್ದಾಗ ಆಗುತ್ತೇನಪ್ಪ ನೋಡು. ನೀನ್ ಪ್ರೀತಿಯಿಂದ ಅನ್ನ ಬಟ್ಟೆ ಕೊಡ್ಬೋದು, ವಿದ್ಯಾ ಬುದ್ಧಿನೂ ಕಲಿಸ್ಬೋದು, ಆದ್ರೆ ಅವಳ ಎಲ್ಲಾ ವಿಷಯಗಳನ್ನು ತಂದೆ ಹತ್ರ ಹೇಳ್ಕೊಳಕ್ ಆಗುತ್ತೇನಪ್ಪ? ನನ್ನ ಮಗುನ ಮಲ ತಾಯಿ ಮಡ್ಲಿಗೆ ಹಾಕೋಕೆ ನನಗೆ ಇಷ್ಟ ಇಲ್ಲ ಪುಟ್ಟವ್ವ. ಏನಪ್ಪ ನಿನ್ನ ಮಾತು? ಎಷ್ಟೋ ಜನ ಮಲತಾಯಂದ್ರು ಮಲಮಕ್ಕಳನ್ನ ಪ್ರೀತಿಯಿಂದ ಸಾಕಿದ ಉದಾಹರಣೆ ಇಲ್ವಾ? ಯಶೋದೆ ಶ್ರೀಕೃಷ್ಣನ ಪ್ರೀತಿಯಿಂದ ಸಾಕ್ಲಿಲ್ವಾ? ರಾಧೆ ಕರ್ಣನ ಪ್ರೀತಿಯಿಂದ ಸಾಕ್ಲಿಲ್ವೇನಪ್ಪ? ಎಲ್ಲಾ ಮಲತಾಯಂದ್ರು ಹಾಗಾಗಲ್ಲ ಕಣಪ್ಪ. ಹೌದು ಬಸಣ್ಣ, ಮನಸ್ಸೇ ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ. ಒಳ್ಳೆ ಕಡೆ ಒಂದ್ ಹೆಣ್ಣು ಹುಡುಕಿ ಮದ್ವೆ ಮಾಡ್ಕೊಳ್ಳಿ. ಆ ನನ್ನವ್ವ, ನಿನ್ ಮಗುನ ತಾಯಿ ಹಂಗೆ ಚೆನ್ನಾಗಿ ನೋಡ್ಕೊತಾಳಪ್ಪ. ಹೌದು ಬಸಣ್ಣ, ಈ ಮಗುಗೋಸ್ಕರ ನೀನು ಇನ್ನೊಂದ್ ಮದ್ವೆ ಆಗ್ಲೇಬೇಕು. ಬಸವ ಬೇಡ ಅನ್ಬೇಡಪ್ಪ, ನನ್ನ ದೂರ ಸಂಬಂಧಿ ಪಾರ್ವತಿ ಅಂತಿದ್ದಾಳೆ, ಅವಳಿಗೆ ನನ್ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ಪಾಪ, ಅವಳನ್ನ ನೀನ್ ಮದ್ವೆ ಆದ್ರೆ ಅವಳಿಗೊಂದ್ ದಿಕ್ಕಾಗುತ್ತೆ, ಈ ಮಗುಗೂ ತಾಯಿಯಾಗಿರ್ತಾಳೆಪ್ಪ.